ಕೆಳಗಡೆ ಬೇಡ ಬೇಡ ಅಂತ ಉಪ್ಪಾಗ್ಬಿಟ್ಟಿದೆ ಬೇಡ ಅನ್ನುವಾಗ ನಮ್ಮಲ್ಲಿ ದ್ವೇಷ ಉತ್ಪತ್ತಿ ಆಗುತ್ತೆ ಬೇಕು ಅನ್ನುವಾಗ ನಮ್ಮಲ್ಲಿ ಆಸೆ ಉತ್ಪತ್ತಿ ಆಗುತ್ತೆ ಆಸೆಯನ್ನ ರಾಗ ಅಂತ ಕರೆದ್ರು ಬೇಡ ಅನ್ನೋದನ್ನ ದ್ವೇಷ ಅಂತ ಕರೆದ್ರು ರಾಗ ದ್ವೇಷ ವಿಮುಕ್ತ ಇಸ್ತು ಅದೇ ಭಗವದ್ಗೀತೆ ಭಗವದ್ಗೀತೆ ತುಂಬಾ ಸಿಂಪಲ್ ರೀ ಭಗವದ್ಗೀತೆನ ಅರ್ಥ ಮಾಡ್ಕೋಬೇಕು ಅಂದ್ರೆ ಪುಸ್ತಕನೇ ನಮಗೆ ಒಬ್ರಿಂದ ತಿಳಿಬೇಕು ಅಂತ ಆಸೆ ಪಡ್ತೀವಲ್ಲ ಆವಾಗ ಅವರು ತಿಳಿದಷ್ಟೇ ನಮಗೆ ಸಿಗುತ್ತೆ ಅವರ ಉತ್ತರ ನಮ್ಮ ಪ್ರಶ್ನೆಗಳನ್ನು ಬಿಡುತ್ತೆ ಆದರೆ ಪುಸ್ತಕ ನಮ್ಮ ಪ್ರಶ್ನೆಗಳನ್ನು ಕೊಲ್ಲುವುದಿಲ್ಲ ಬೆಳೆಸುತ್ತೆ ಅದಕ್ಕೆ ವೇದವ್ಯಾಸರು ಆರಂಭಿಸಿದ್ದು ಅಕ್ಷರವನ್ನು ವೇದವ್ಯಾಸರಿಗಿಂತ ಮುನ್ನ ಅಕ್ಷರವಿರಲಿಲ್ಲ ಶ್ರವಣ ಮನನ ನಿಧಿ ಧ್ಯಾಸನ ಅಂತ ಎಂಟು ಲಕ್ಷ ಅರವತ್ತ್ ವರ್ಷ ಸಾವಿರ ವರ್ಷಗಳಿಂದ ರಾಮಾಯಣ ಶ್ರವಣ ಕೇಳಿ ಮನನ ಬೈಹಾರ್ಟ್ ಮಾಡಿ ನಿಧಿಧ್ಯ ಮನನ ಮಾಡಿಕೊಂಡು ಅದನ್ನು ಇನ್ನೊಬ್ಬರಿಗೆ ಪ್ರಸಾರ ಮಾಡ್ತಾ ಹೋಗಿದ್ದೆ ಈ ಮೂರು ವಿಧಾನದಲ್ಲಿ ಈ ವಿಧಾನದಲ್ಲಿ ಪ್ರತಿಯೊಂದು ಒಳ್ಳೆಯ ಕೆಲಸದಲ್ಲಿ ಕೆಟ್ಟದೊಂದು ಉತ್ಪತ್ತಿಯಾಗುತ್ತೆ ಹಿರಣ್ಯ ಕಶ್ಪುವಿಗೆ ಪ್ರಹ್ಲಾದ ಮಗುವಾದ ಪ್ರಹ್ಲಾದನಿಗೆ ಮತ್ತೆ ರಾಕ್ಷಸರು ಹುಟ್ಟಿದ್ರು ಹೀಗೆ ರಾತ್ರಿಯ ಹಿಂದೆ ಹಗಲು ಹಗಲಿನ ಹಿಂದೆ ರಾತ್ರಿ ಸತತವಾಗಿ ಹರಿಯುತ್ತಿರುತ್ತದೆ ನಮ್ಮ ದೇಹಕ್ಕೆ ನಾವು ಒಳ್ಳೆಯ ಆಹಾರ ಕೊಡಬೇಕು ತುಂಬ ಸುಂದರವಾಗಿ ನೋಡ್ಕೋಬೇಕು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರದು ಅಂತ ತಿಳ್ಕೋಬೇಕು ಈ ಆದಿಮಾನವ ತಿನ್ನುವುದನ್ನು ಕಲ್ತಿದ್ದೆ ಪ್ರಾಣಿ ಪಕ್ಷಿಗಳಿಂದ ಕ್ರಿಮಿಕೀಟಗಳಿಂದ ಅವನಿಗೆ ಯಾವ್ದು ತಿನ್ನಬೇಕು ಯಾವುದು ವಿಷಯ ಯಾವುದು ಅಮೃತ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ಅವನು ಕಂಡುಕೊಂಡ ಮೊದಲನೇ ಆಯುಧ ಅಂದ್ರೆ ಯಾವ ತಿಂಡಿಯನ್ನ ಕಪ್ಪು ಇರುವೆಗಳು ಮುಟ್ಟತ್ತೋ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಅಂತ ತಿಳಿದ ಯಾವ ತಿಂಡಿಗೆ ಇರುವೆಗಳು ಮುತ್ತುವುದಿಲ್ಲವೋ ಅದು ನಮಗೆ ಅನಾರೋಗ್ಯ ಅಂತ ತಿಳ್ಕೊಂಡ ಹೀಗೆ ತ ಅವನು ವಿಷಾಮೃತಗಳನ್ನ ಗುರುತಿಸ್ಲಿಕ್ಕೆ ಶುರು ಮಾಡ್ದ ಈಗ ನಾವು ಅಮೇರಿಕ ಇಂದ ಚಾಕ್ಲೇಟ್ ಬರುತ್ತೆ ಆ ಚಾಕ್ಲೇಟ್ ಕೆಳಗೆ ಹಾಕಿ ಒಂದು ಇರುವೆ ಕೂಡ ಮುತ್ತುದಿಲ್ಲ ಅದರಲ್ಲಿ ಎಷ್ಟು ದುಃಖ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ ನಾವು ಸೌಂದರ್ಯವನ್ನ ಊಟಕ್ಕೆ ಬೆರೆಸ್ತಾ ಇದೀವಿ ಅನ್ನ ಬೆಳ್ಳಿರ್ಬೇಕು ಇಲ್ಲ ಅಂದ್ರೆ ಹೊಟ್ಟೆ ಸೇರೋದಿಲ್ಲ ಅಂತೀವಿ ಆ ಬೆಳ್ಳಗಿರೋದಕ್ಕೋಸ್ಕರ ಆ ಮಿಷಿನ್ ಅವರು ಅದನ್ನ ಪಾಲಿಶ್ ಮಾಡ್ತಾರೆ ಪಾಲಿಶ್ ಮಾಡಿದಾಗ ಅದ್ರ ಮೇಲಿರುವ ಎಲ್ಲಾ ಪ್ರೋಟೀನ್ ಕೋಟ್ ಹೊಟ್ಟೋಗುತ್ತೆ ಆ ಪಾಲಿಶ್ ಅಕ್ಕಿಗೆ ಇರುವೆ ಕೂಡ ಮುತ್ತೋದಿಲ್ಲ ಇರುವೆಗಿರೋ ಪರಿಜ್ಞಾನ ಕೂಡ ನಮಗಿಲ್ಲ ಆ ಇರುವೆ ಮುತ್ತದೇ ಇದ್ರೆ ಒಳ್ಳೇದು ಅಂತ ಭಾವಿಸ್ತೀವಿ ಇರುವೆ ಮುತ್ತಿದ್ರೆ ಆ ಕಾರ್ಖಾನೆಗೆ ಕಂಪ್ಲೇಂಟ್ ಕೊಡ್ತೀವಿ ನಿಮ್ಮದಕ್ಕೆ ಹುಳ ಬಿದ್ದಿದೆ ಅಂತ ಹುಳ ನಮಗೆ ದಾರಿ ತೋರುವ ದೇವರು ಕಣ್ರಿ ಇನ್ನೊಂದು ವಿಚಾರ ಏನಂದ್ರೆ ಗುಂಡಗಿರುವುದೆಲ್ಲ ಸೂರ್ಯನ ಆವರಣದಲ್ಲಿ ಇರುವಂತಹ ನಮಗೆ ಸಿಕ್ಕಂತಹ ಬಳುವಳಿಗಳು ಕೋಲಾಗಿ ಅಕ್ಕಿಯ ಹಾಗೆ ಕೋಲು ಆಗಿ ಗೋಧಿಯ ಹಾಗೆ ಕೋಲು ಇರುವುದೆಲ್ಲ ಸೂರ್ಯನ ಆವರಣಕ್ಕೆ ಮೀರಿ ಹೊರ ಗ್ರಹ ನಕ್ಷತ್ರಗಳಿಂದ ಬಂದಂತಹ ಆಹಾರದ ಬಳುವಳಿಗಳು ಇವಾಗ ನೋಡಿ ಗೋಧಿ ಅಕ್ಕಿ ಇವುಗಳು ತುಂಬಾ ನವಧಾನ್ಯಗಳಲ್ಲಿ ಸೂರ್ಯನನ್ನ ಪ್ರತಿನಿಧಿಸುತ್ತೆ ಗೋಧಿ ಆದ್ರೆ ಅದು ಕೋಲ್ ಇರುತ್ತೆ ಅದು ಇಂದಿನ ಜನ ನಮ್ಮಲ್ಲಿ ಹಬ್ಬ ಹರಿದಿನಗಳಿಗೆ ಬಳಸ್ತಾ ಇದ್ರು ಅವಾಗತ್ತೂ ಯಾವುದೋ ಒಂದ್ ದಿಸ ನಮಗೆ ಶಕ್ತಿ ಕೊಡ್ಲಿ ಅಂತ ಯಾಕಂದ್ರೆ ಅವುಗಳನ್ನ ಜೀರ್ಣ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ ಇದೆ ಮೊದಲೇ ಒಂದ್ಸಲ ಹೇಳಿದ್ದಾಯ್ತು ನಾವು ತಿನ್ನುವ ಆಹಾರಕ್ಕೆ ನಾವು ಯೋಗ್ಯರು ಆದಾಗ ಮಾತ್ರ ನಮಗೆ ಅನಾರೋಗ್ಯ ಬರುವುದಿಲ್ಲ ನಾವು ಯೋಗ್ಯರಲ್ಲದೆ ನಾವು ಆ ಕೆಲಸ ಮಾಡದೆ ಆವತ್ತು ಆಹಾರ ತಿಂದರೆ ಆಹಾರ ನಮಗೆ ವಿಷವಾಗುತ್ತೆ ಅದಕ್ಕೆ ನಾವು ಪ್ರತಿ ಸಲ ಆಹಾರ ತಿನ್ನುವಾಗ ಇದಕ್ಕೆ ನಾವು ಯೋಗ್ಯರು ಅದಕ್ಕೆ ಯಾವತ್ತು ನಾವು ಕೆಲಸ ಮಾಡೋದಿಲ್ಲೋ ಆವತ್ತು ಉಪವಾಸ ಅಂತ ಮಾಡೋದು ಅದೇನೇ ಇರಲಿ ನಾವು ಏನು ತಿನ್ನಬೇಕು ಏನು ತಿನ್ನಬಾರದು ಅನ್ನೋದಕ್ಕೆ ನಾವು ಪ್ರಕೃತಿನ ಬಳಸ್ಕೋಬೇಕು ಗುಂಡ್ಗಿರೋದೆಲ್ಲ ಅದನ್ನು ಮಿಲ್ಲೆಟ್ಸ್ ಅಂತಾರೆ ಇಂಗ್ಲಿಷಲ್ಲಿ ಸಿರಿಧಾನ್ಯಗಳು ಅಂತಾರೆ ನೋಡಿ ಭೂಮಿ ಥರ ಗುಂಡಿಗಿರುತ್ತೆ ಅವುಗಳನ್ನು ನಾವು ಸ್ವೀಕರಿಸಿದಾಗ ನಿತ್ಯ ಕೆಲಸಗಳಿಗೆ ನಾವು ಮಾಡುವ ಕಡಿಮೆ ಕೆಲಸಗಳಿಗೆ ನಮಗೆ ಜೀರ್ಣ ಆಗಿ ನಮಗೆ ಬೇಕಾದ ಎಲ್ಲ ಫೈಬರ್ ಎಲ್ಲ ಸಿಗುವಂಗೆ ಆಗುತ್ತೆ ಅದಕ್ಕೆ ಇತ್ತೀಚೆಗೆ ತುಂಬ ಜನ ಅದರ ಸೇವೆಯಲ್ಲಿ ಜೀವನೇ ಅರ್ಪಣೆ ಮಾಡಿಕೊಂಡಿದ್ದಾರೆ ಅಂತ ಒಬ್ಬ ಮಹಾಪುರುಷ ತನ್ನ ರಿಟೈರ್ಡ್ ಲೈಫಲ್ಲಿ ಕೂಡ ಜನಸೇವೆಗೆ ಅರ್ಪಣೆ ಮಾಡ್ಕೊಂಡಿದ್ದಾರೆ ಇಂಥವನ್ನೆಲ್ಲ ಬಳಸಿಕೊಂಡು ನಾವು ಆರೋಗ್ಯವಂತರಾಗೋಣ ಉಪಧಾನ್ಯಗಳನ್ನ ರೆಗ್ಯುಲರ್ ಆಗಿ ಬಳಸೋಣ ಇದು ಒಂದು ಆಹಾರದ ವಿಚಾರ ಬಂತು ಧಾರಾಳವಾಗಿ ಅಡಿಗೆ ಮಾಡಿ ಧಾರಾಳವಾಗಿ ಎಲ್ಲರಿಗೂ ಬಡಿಸಿ ಧಾರಾಳವಾಗಿ ಅವರ ಜೊತೆ ಕೂತ್ಕೊಂಡು ತಿನ್ನಿ ವ್ಯರ್ಥವಾಗುವುದಿಲ್ಲ ಅನ್ನೋದನ್ನ ತಿಳಿಯಿರಿ ಯಾಕಂದ್ರೆ ಭೂಮಿ ತಾಯಿ ಆಗಿರೋದೆ ಹಾಗೆ ಅದ್ರ ಮೇಲೆ ನಾವು ಏನು ಹಾಕಿದ್ರು ವ್ಯರ್ಥ ಆಗೋದಿಲ್ಲ ಕ್ರಿಮಿಕೀಟಗಳ ಬಳಗವೇ ಇದೆ ಪ್ರತಿಯೊಂದಕ್ಕೂ ನಾವು ಆಹಾರ ಕೊಟ್ಟಂಗಾಗತ್ತೆ ನಮ್ಮ ಭೂಮಿ ಮೇಲಿರುವ ಹುಳಗಳು ಕ್ರಿಮಿಕೀಟಗಳು ಯಾವುದೇ ಆಗಲಿ ಚಿಟ್ಟೆಗಳು ಒಂದು ದಿವಸ ರಜೆ ಹಾಕಿದ್ರೆ ನಮ್ಮ ಭೂಮಿ ವಿಚಿತ್ರವಾಗಿ ನೆರಳಾಟ ಆಗುತ್ತೆ ಭೂಮಿಲಿರುವ ಈ ಜಿರಳೆಗಳು ರಜೆ ಹಾಕಿದ್ರೂ ಸಾಕು ದುರ್ವಾಸನೆ ಆಗ್ಬಿಡುತ್ತೆ ಇಲಿಗಳು ರಜೆ ಹಾಕಿದ್ರೆ ರೋಗ ರುಚನೆಗಳು ಬರುತ್ತೆ ಅವೆಲ್ಲ ಯಾವತ್ತೂ ಸ್ಟ್ರೈಕ್ ಮಾಡದ ಹಾಗೆ ನಮ್ಮಗಳ ಸೇವೆ ಮಾಡ್ತಾ ಇದ್ವಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮಿಂದ ಅವುಗಳಿಗೆ ಉಪಕಾರ ಆಹಾರ ಸಿಗುತ್ತೆ ಇದಕ್ಕೆ ಅಭಿಷೇಕ ಅಂತ ವೇದ ವೇದಕಾಲಗಳಿಂದಲೂ ವಿಗ್ರಹಗಳಿಗೆ ಹಾಲು ತುಪ್ಪ ಬೆಣ್ಣೆ ಅಭಿಷೇಕ ಮಾಡ್ತಾರೆ ಸ್ವಲ್ಪ ಉಳಿದದ್ದು ಎಲ್ಲರೂ ಸ್ವೀಕರಿಸ್ತಾರೆ ಕೆಳಗಡೆ ಹರಿದು ಹೋದದ್ದು ವೇಸ್ಟ್ ಅಂತ ಈ ನಡುವೆ ಬುದ್ಧಿಜೀವಿಗಳು ಅದರ ಬಗ್ಗೆ ತುಂಬಾ ವಿಕೃತ ವಿಕಾರವಾಗಿ ಅದರ ಬಗ್ಗೆ ಯಾವುದೇ ಒಂದು ಅಭ್ಯಾಸ ಅಧ್ಯಯನ ಮಾಡದೆ ಮಾತಾಡ್ತಾ ಇದಾರೆ ಎಷ್ಟೇ ಲೀಟರ್ ಹಾಲ್ ಆಹಾರ ಆಗ್ಲಿ ಭೂಮಿ ಮೇಲೆ ಚೆಲ್ಲಿದಾಗ ಅದು ವ್ಯರ್ಥವಾಗುದಿಲ್ಲ ಆದರೆ ಪ್ರತಿಯೊಂದು ಕಣ ಕಣವೂ ಸದುಪಯೋಗ ಆಗುತ್ತೆ ಇನ್ನು ನಾವು ಬಚ್ಚಿಟ್ಟ ಆಹಾರ ಅದು ತುಂಬಾ ದುರ್ವೆಯ ತುಂಬಾ ಕೆಟ್ಟದ್ದು ಅದು ಮೋಸ ಮಾಡಿದ ಹಾಗೆ ಇದನ್ನೊಂದು ತಿಳ್ಕೊಬೇಕು ನಾವು ಅಲ್ಲ ಒಂದು ವಸ್ತುವನ್ನು ನಾವು ಎಷ್ಟು ಸುಡಬಹುದು ಸುಡುವುದು ಒಂದು ವಸ್ತುವನ್ನು ಎಷ್ಟು ಸುಡಬಹುದು ಅಂದ್ರೆ ಬೂದಿ ಆಗುವವರೆಗೂ ಸುಡಬಹುದು ಬೂದಿಯನ್ನು ಸುಟ್ರೂ ಸುಡೋದಿಲ್ಲ ಅದು ಬೂದಿಗೆ ಬಾಧೆಯಿಲ್ಲ ಮತ್ತಷ್ಟು ಸುಡಲಾಗುವುದಿಲ್ಲ ಆ ಬೂದಿಯನ್ನು ಯಜ್ಞ ಮಾಡಿದ ನಂತರ ಉಳಿಯುವ ಆ ಬೂದಿಯನ್ನು ಹಿರಿಯರು ರಕ್ಷೆ ಅಂತ ಕರೆದರು ಯಾಕೆ ಅದು ರಕ್ಷೆ ಅಂದ್ರೆ ಅದನ್ನ ಯಾರು ಆಗೋದಿಲ್ಲ ಅದನ್ನ ಅದನ್ನು ಆಗೋದಿಲ್ಲ ಅಂದ್ರೆ ಆತ್ಮ ಆಯ್ತು ಅದು ನಮ್ಮನ್ನ ರಕ್ಷಣೆ ಮಾಡತ್ತೆ ಅನ್ನೋ ನಂಬಿಕೆಯಿಂದ ಬಂದ್ರು ಅದು ಮೂಢ ನಂಬಿಕೆ ಅನ್ಕೊಂಡು ಇರುವ ನಮ್ಮಲ್ಲಿ ಭ್ರಮೆ ಹುಟ್ಟಿಸುವ ಹಾಗಾಯ್ತು ಏನು ಅಂದ್ರೆ ಆ ಇನ್ ಸುಮಾರು ಇನ್ನೂರು ವರ್ಷಗಳ ಹಿಂದೆ ವಾರಣಾಸಿಯ ಭಸ್ಮಾಭಿಷೇಕವನ್ನು ಕಂಡು ಆ ಭಸ್ಮ ಅಭಿಷೇಕದ ನಂತರ ಜನಗಳು ಅದನ್ನ ಹಂಚಿಕೊಂಡು ಅದನ್ನ ಬಳಸಿದವರಿಗೆ ಅನಾರೋಗ್ಯ ದೂರವಾಗುತ್ತಿರುವುದನ್ನು ಕಂಡು ಅದರ ಸ್ಯಾಂಪಲ್ ತಗೊಂಡೋಗ್ಬಿಟ್ಟು ಜರ್ಮನಿಲಿ ಟೆಸ್ಟ್ ಮಾಡ್ತಾರೆ ಅವಾಗ ಅವ್ರಿಗೆ ಗೊತ್ತಾಗತ್ತೆ ಆ ಭಸ್ಮದಲ್ಲಿ ಹನ್ನೆರಡು ಲವಣಗಳಿರುತ್ತೆ ಅಂದರೆ ಪ್ರತಿಯೊಂದು ಜೀವಿಯ ತ್ಯಜಿಸಿದ ದೇಹದ ಸುಟ್ಟ ಭಸ್ಮದಲ್ಲಿ ಆ ದೇಹ ಮಾಡಲ್ಪಟ್ಟ ಎಲ್ಲ ಒಂದು ಲವಣಗಳಿರುತ್ತೆ ಹನ್ನೆರಡು ನಮ್ಮ ದೇಹಕ್ಕೆ ಅವಶ್ಯಕತೆ ಆಗಿರುತ್ತೆ ಅದಕ್ಕೆ ನೋಡಿ ಈ ಕಾಶಿಯಲ್ಲಿ ಈ ಸಾಧುಗಳು ಎಲ್ಲ ವಿಭೂತಿ ಬಳ್ಕೊಂಡಿರ್ತಾರೆ ಮೈಯಲ್ಲಿ ಅಂದರೆ ಅವರು ಯಾವ ಡಾಕ್ಟರ್ ಹತ್ರ ಹೋಗೋದಿಲ್ಲ ಹಾಗೆ ರಕ್ಷೆ ಅಂದ್ರೆ ತನಗೆ ಯಾವ ರಕ್ಷೆಯ ಅಗತ್ಯ ಇಲ್ಲವೋ ಅದು ಇನ್ನೊಬ್ಬರನ್ನ ರಕ್ಷಿಸಲು ಅರ್ಹ ಅನ್ನೋದೇ ರಕ್ಷೆ ಹಾಗಾಗಬೇಕು ನಮ್ಮ ರಕ್ಷಕರು ಆ ರಕ್ಷಕ ಠಾಣೆ ಅಂದ್ರೆ ಅವರಿಗೆ ಯಾವ ನೋವು ಬಾಧಿಸಬಾರದು ಹಾಗಿದ್ದಾಗ ಮಾತ್ರ ಅವರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅವ್ರನ್ನೇ ನೋವಲ್ಲಿಟ್ಟು ಅವ್ರನ್ನೇ ಒಂದು ಕಠಿಣವಾದ ಪ್ಲೇಸಲ್ಲಿಟ್ಟು ಅವರು ಇವರು ಹೇಳ್ದಂಗೆ ಮಾಡ್ಕೊಳ್ಳೋ ಅಷ್ಟು ಭಯದಲ್ಲಿದ್ದಾಗ ಅವರು ನಮ್ಮನ್ನ ಹೇಗೆ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ರಾಜಕಾರಣಿಗಳು ಯಾವುದೇ ಒಂದು ರಕ್ಷಣಾ ದಳಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಗೌರವ ಕೊಡಬೇಕು ಅವರಿಗೆ ಭಯವಿಲ್ಲದಾಗಿ ಮಾಡಿದಾಗ ಮಾತ್ರ ಅವರು ನಮ್ಮ ಭಯವನ್ನು ದೂರ ಮಾಡಬಹುದು ಅವರನ್ನೇ ಭಯದಲ್ಲಿ ನಿಲ್ಲಿಸಿದಾಗ ಅವರು ನಮ್ಮನ್ನು ಹೇಗೆ ರಕ್ಷಿಸಲು ಸಾಧ್ಯ ಇದನ್ನ ತಿಳಿದುಕೊಳ್ಳೋದೆ ರಾಜ್ಯಶಾಸ್ತ್ರ ರಾಜನಾದವನು ಕೂಡ ಸುಟ್ಟಿರಬೇಕು ಅವನು ಮತ್ತಷ್ಟು ಸುಡದಷ್ಟು ಸುಟ್ಟಿರಬೇಕು ಆಗ ನಮ್ಮೆಲ್ಲರ ರಕ್ಷಣೆ ಮಾಡ್ತಾನೆ ಹಾಗೆ ಇರುವವನು ಮಾತ್ರ ನಿಜವಾದ ರಾಜಕಾರಣಿ ಅಂತ ಅವರು ಪೂಜಾರ್ಹ ರಾಜಕಾರಣಿ ಇದನ್ನು ನಾವು ತಿಳಿದಿರಬೇಕು ಈ ರಕ್ಷೆಯ ಸೀಕ್ರೆಟೇ ಇದು ನಾವು ಕೂಡ ಜೀವನ ಪರ್ಯಂತ ಬರುವ ಎಲ್ಲ ಬಾಧೆಗಳಲ್ಲಿ ನೊಂದು ಬೆಂದಾಗ ನಾವು ನಮ್ಮ ಕುಟುಂಬದವರನ್ನ ಸುತ್ತು ಮುತ್ತಲಿರುವ ನಮ್ಮ ಸ್ನೇಹಿತರನ್ನ ಬಂಧು ಬಳಗವನ್ನು ರಕ್ಷಿಸಲು ಯೋಗ್ಯರಾಗುತ್ತೇವೆ ಆ ರಕ್ಷಣೆ ಬೇಕು ಅಂದ್ರೆ ಮಾನಪಮಾನಗಳು ನಮ್ಮನ್ನು ಬಾಧಿಸಬಾರದು ಯಾವ ಅವಮಾನ ಕೂಡ ನಮ್ಮನ್ನು ಬಾಧಿಸಬಾರ್ದು ಯಾವ ಮಾನ ಕೂಡ ನಮ್ಮನ್ನು ಉದ್ರಿಕ್ತರನ್ನಾಗಿ ಮಾಡಬಾರ್ದು ಈ ಮಾನ ಅವಮಾನ ನಮ್ಮನ್ನ ರೂಲ್ ಮಾಡ್ತಾ ಇದೆ ಈ ಕುದುರೆಗೆ ಕಟ್ಟಿರುವ ಎರಡು ದಾರಗಳ ಹಾಗೆ ಈ ಮಾನ ಅವಮಾನ ನಮ್ಮ ಮೇಲೆ ಇನ್ನೊಬ್ಬರು ಸವಾರಿ ಮಾಡುವಂತೆ ಆಗುತ್ತೆ ನಾವು ಮಾನಕ್ಕೋಸ್ಕರ ಎಷ್ಟೋ ಕೆಲಸಗಳಿಗೆ ಮುಂದೆ ಜನ ಇಡೋದಿಲ್ಲ ಅಯ್ಯೋ ಅಲ್ಲಿ ಮಾನ ಹೋಗ್ಬಿಟ್ರೆ ಎಷ್ಟೋ ವಿಚಾರಗಳನ್ನು ಒಬ್ರ ಹತ್ರ ಕೇಳೋದೂ ಇಲ್ಲ ನಾವು ಅಯ್ಯೋ ಮಾನ ಹೋಗ್ಬಿಟ್ರೆ ಅಂತ ಅವಮಾನಕ್ಕೆ ಅಂಜದೆ ಇದ್ದವನಿಗೆ ಮಾತ್ರ ಮಾನ ಪ್ರಾಪ್ತಿಯಾಗುತ್ತೆ ಮಾನ ಬಯಸುವವರಿಗೆ ಅವಮಾನ ಕಟ್ಟಿಟ್ಟ ಬತ್ತಿ ಇವುಗಳೆಲ್ಲ ನಮಗೆ